and then shut up, you know. ತ್ಯಾಗ ಮಾಡಿದ್ದಾರೆ. ಬೇಕಾದಷ್ಟು ಕೆಲಸ ಕೊಟ್ರು ಆಗ ನಮ್ಮ ಲೋಕಲ್ ಅವ್ರಿಗೆಲ್ಲ, ನಾವು ಹೇಳಿದವ್ರಿಗೆಲ್ಲ ಒಂದಷ್ಟು ಕೆಲಸ ಕೊಟ್ರು. ನಾನಿಲ್ಲ ಅಂತ ಹೇಳುದಿಲ್ಲ. ಕೆಲಸ ತಗೊಂಡವರು ಯೂನಿಯನ್ ಲೀಡರ್ ಗಳಾಗಿ ಸ್ವಲ್ಪ ಗಲಾಟೆ ಶುರು ಮಾಡಿಬಿಟ್ರು. ಅದಕ್ಕೆ ಸ್ವಲ್ಪ ನಮ್ಮ ಸ್ಥಳೀಯರ ಮೇಲೆ, ನಮಗೆ ಬಾಲಕೃಷ್ಣ ಅವರು ಹೇಳ್ದಂಗೆ ಸ್ಥಳೀಯರ ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆ ಆಯಿತು. ಆದರೆ ಇವತ್ತು ಟೊಯೋಟಾ ಸಂಸ್ಥೆ ಇದು ಬಿಡದಿದಾಗ್ಲಿ, ಬೆಂಗಳೂರು ಗ್ರಾಮಾಂತರದಾಗ್ಲಿ, ಬೆಂಗಳೂರದಲ್ಲ, ಇದು ಆಸ್ತಿ ಇಡೀ ದೇಶಕ್ಕೆ. ಈ ಟೊಯೋಟಾ ಸಂಸ್ಥೆ ಒಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಟೊಯೋಟಾ ವಾಹನ ಮೇಲಿರುವಂತಹ ನಂಬಿಕೆ, ಟೊಯೋಟಾ ಸಿಬ್ಬಂದಿ ಮೇಲಿರುವಂತಹ ಒಂದು ನಂಬಿಕೆ, ಟೊಯೋಟಾ ಕೆಲಸಗಾರ ಮೇಲಿರುವಂತಹ ಒಂದು ನಂಬಿಕೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ಟೊಯೋಟಾ ಮತ್ತು ಅದರ ಪಾರ್ಟ್ಸ್ ಅಲ್ಲಿ ಕೆಲಸಗಾರರು ಎಲ್ಲ ಕೂಡ ಸಂಬಂಧ ಬೆಳೆಸೋರು, ಹೆಣ್ಣು ಕೊಡೋರು, ಹೆಣ್ಣು ತೆಗೆದುಕೊಂಡು ಹೋಗೋರು ಕೂಡ ಟೊಯೋಟಾಲ್ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಸ್ವಲ್ಪ ಸರ್ಕಾರದಲ್ಲಿ ಕೆಲಸ ಮಾಡಿದ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಕೂಡ ಕೊಡ್ತಾ ಇದ್ದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ಅದರಿಂದ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಪ್ರಾಮಾಣಿಕತೆ ಮತ್ತು ಶಿಸ್ತು, ಶಿಸ್ತಿಗೆ ಹೆಚ್ಚು ಪ್ರಾತಿನಿಧ್ಯನ ಕೊಟ್ಟಾಗ ಮಾತ್ರ ಯಾವುದೇ ಸಂಸ್ಥೆ ಉತ್ತಮವಾಗಿ ಬೆಳೆಯಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ಮಾಡ್ತಾ ಇದೆ. ಹಿಂದೆ ಇದ್ದಂತ ಮ್ಯಾನೇಜಿಂಗ್ ಟೀಮ್ ಕೂಡ, ನನಗೆ ವಿಕ್ರಮ್ ಕಿಲೋಸ್ಕರ್ ಕೂಡ ನನಗೆ ಬಹಳ ಆತ್ಮೀಯರಿದ್ರು. ಈಗ ಅವರ ಧರ್ಮಪತ್ನಿ ಗೀತಾಂಜಲಿ ಅವರಿದ್ದಾರೆ, ಅವರು ಕೂಡ ನಾನು ಮಲೇಷ್ಯಾದಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಕಾಲೇಜ್ ಎದುರುಗಡೆನೆ ಇದ್ರು, ಆಗಾಗ ಬೇಕಾದಷ್ಟು ಭೇಟಿ ಮಾಡ್ತಾ ಇದ್ರು. ಸೊ ಅವರು ಬಹಳ ದೊಡ್ಡ ನನ್ನ ಹತ್ರ ಸಂಪರ್ಕದಲ್ಲಿ ಇಟ್ಕೊಂಡಿದ್ರು. ಶಂಕರ್ ಅಂತ ಇದ್ರು, ಶಂಕರ್ ಅಂತ ಇನ್ ಮಿಕ್ಕಿದ್ದವರೆಲ್ಲ ಕೆಲವು ನನ್ನ ಇನ್ನೊಬ್ಬರು ರಿಲೇಟಿವ್ ಕೂಡ ಇದ್ರು. ಅವರು ನನ್ನ ಜೊತೆ ಸ್ಕೂಲಲ್ಲಿ ಓದ್ತಾ ಇದ್ರು, NPS ಸ್ಕೂಲಲ್ಲಿ ನನ್ನ ಜೊತೆ. ಅವರೆಲ್ಲ ಕೂಡ ಇದಕ್ಕೆ ಬಹಳ ಪ್ರಾರಂಭವನ್ನು ಆ ಕಾಲದಲ್ಲಿ ಈ ಸಂಸ್ಥೆನ ಪ್ರಾರಂಭ ಮಾಡಿ ಇದು ಇಡೀ ವಿಶ್ವ ಮಟ್ಟದಲ್ಲಿ ಭಾರತದಲ್ಲಿ ಈ ಟೊಯೋಟಾ ಸಂಸ್ಥೆ ಬಹಳ ಶಿಸ್ತಿಗೆ, ಕ್ವಾಲಿಟಿಗೆ, ಸಾಮಾನ್ಯ ಜನರ ಉಪಯೋಗಕ್ಕೆ ಬಹಳ ಹೆಸರನ್ನ ಪಡ್ಕೊಂಡು ಬಂದಿದೆ. ಉಳಿ ಪೆಟ್ಟು ಬೀಳದಾಗೆ ಯಾವ ಕಲ್ಲಾಗಲಿ ಏನೇ ಆಗಲಿ ಶಿಲೆ ಆಗುವುದಿಲ್ಲ, ಹೊಲ ಉಳಿದ ಯಾವ ಜಮೀನು ಮಟ್ಟ ಆಗುವುದಿಲ್ಲ, ಹಂಗೆ ಶ್ರಮ ಇಲ್ಲದೆ ಫಲ ಸಿಗುವುದಿಲ್ಲ. ಹಂಗೆ ನಾವೆಲ್ಲ ಶ್ರಮ ಪಟ್ಟರೆ ಮಾತ್ರ ನಮ್ಮ ಬದುಕನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಕೆಲವು ಶ್ರಮನೇ ಇಲ್ಲದೆ ನಮಗೆ ಫಲ ಸಿಕ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ನಾನು ಇದನ್ನ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಅನೇಕ ಹಿಂದೆ ಕೆಲವು ನಮ್ಮ ಯೂನಿಯನ್ ಹುಡುಗರುಗಳು ಬಂದು ನನ್ನ ಹತ್ರ ನಮ್ಗೆ ಹಂಗಿಂಸೆ ಕೊಡ್ತಾರೆ, ಹಂಗಿಂಸೆ ಕೊಡ್ತಾರೆ ಅಂತ ಬೇಕಾದಷ್ಟು ನಮ್ಮ ಹತ್ರ ಬಂದು ಹೋರಾಟ, ನನ್ನ ಹತ್ರ MP ತಾವು ಬಾಲಕೃಷ್ಣ ತಾವೆಲ್ಲ ಹೋರಾಟ ಮಾಡಿದ್ರು. ಆದ್ರೆ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ, ಸಂಸ್ಥೆ ನಡೆಸಬೇಕಾದ್ರೆ ಬೇಕಾದಷ್ಟು ಸರ್ಕಾರದ ಕಾನೂನುಗಳು, ಯೂನಿಯನ್ಗಳು ಇವೆಲ್ಲ ಕೂಡ ಬೇಕಾದಷ್ಟು ಅಡ್ಡ ಬಂದು ಅಭಿವೃದ್ಧಿಗೆ ಬಹಳ